ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಿ ಎಲ್ಲ? ನಾನು ನಿಮ್ಮ ಗಾರ್ಡನಿಂಗ್ ಫ್ರೆಂಡ್ ಸವಿತಾ. ನಾನು ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇರೋವಂಥ ಗಿಡದ ಹೆಸರು ಕೋಲಿಯಸ್. ನೋಡಿ ಎಷ್ಟು ಕಲರ್ಫುಲ್ ಆಗಿದೆ. ಇದು ಫೋಲಿಯೇಜ್ ಪ್ಲ್ಯಾಂಟ್. ತುಂಬ ವೈಬ್ರೆಂಟ್ ಕಲರ್ಸಲ್ಲಿ ನಿಮಗೆ ಕಲೆಕ್ಷನ್ಸ್ ಇರುತ್ತೆ. ನಿಮ್ಮ ಗಾರ್ಡನ್ ಕಲರ್ಫುಲ್ ಆಗಿ ಕಾಣಬೇಕು ಅಂದರೆ ಕೋಲಿಯಸ್ ಇರಲೇಬೇಕು. ತುಂಬ ಚೆನ್ನಾಗಿರುತ್ತೆ. ನಾನಿಲ್ಲಿ ಇದನ್ನು ಎಡ್ಜಿಂಗ್ ಪ್ಲ್ಯಾಂಟ್ ಆಗಿ ಹಾಕಿದ್ದೀನಿ. ನನ್ನ ಹತ್ರ ಬಂದು ಒಂದು 5 ಕಲರ್ ಇದೆ, ತೋರಿಸ್ತೇನೆ ನೋಡಿ. ಇದೊಂದು ಕಲರ್ ಎಷ್ಟು ಚೆನ್ನಾಗಿದೆ ನೋಡಿ ಕಲರ್ ನೋಡಿ. ಇನ್ನೊಂದು ಕಲರ್ ನಾನು ಇದನ್ನು ನೆಟ್ಟು ಅದರ ಕೆಳಗಡೆ ಇಂಪೇಷನ್ಸ್ ನಾನು ಇಟ್ಟಿದ್ದೀನಿ. ಕಲರ್ ಕಾಂಬಿನೇಷನ್ ತುಂಬ ಚೆನ್ನಾಗಿ ಕಾಣುತ್ತೆ. ಇದಕ್ಕೆ ಲೈಟಿಂಗ್ ಬಂದು ನಿಮಗೆ ಇದು ಸೆಮಿ ಶೇಡಿ ಏರಿಯಾದಲ್ಲಿ ಬರುವಂಥ ಒಂದು ಪ್ಲ್ಯಾಂಟ್. ತುಂಬ ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ಈ ಗಿಡ ತುಂಬ ಚೆನ್ನಾಗಿ ಬರೋದಿಲ್ಲ, ಮತ್ತು ಇದರದ್ದು ಎಲೆಗಳೆಲ್ಲ ಸುಟ್ಟು ಆಗಾಗುತ್ತೆ. ಶೇಡಿ ಏರಿಯಾದಲ್ಲಾದರೆ, ತುಂಬ ಶೇಡಿ ಏರಿಯಾದಲ್ಲ, ಸೆಮಿ ಶೇಡಿ ಏರಿಯಾದೆಲ್ಲ ಚೆನ್ನಾಗಿ ಬರುತ್ತೆ ನೋಡಿ. ಅದರದ್ದು ಕಲರ್ ಚಿತ್ರ ಬಿಡಿಸಿದ ಹಾಗಿರುತ್ತೆ. ಎಲೆಗಳು ತುಂಬ ಚೆನ್ನಾಗಿರ್ತವೆ. ಇದರದ್ದು ನೀವು ಮೇನ್ ಏನಂತಂದರೆ, ನೀವು ಇದನ್ನು ಪಾಟಲ್ ಸಹ ಬೆಳಿಬೋದು ತುಂಬ ಈಸಿಯಾಗಿ. ಒಂದು 5-6 ಇಂಚಿಂದು ಕಟಿಂಗ್ಸನ್ನು ತೊಗೊಂಡು ನೆಟ್ಟರೆ ನಿಮಗೆ ಒಂದು 15 ದಿನದಲ್ಲೆಲ್ಲ ಇದು ಬೇರ್ ಬಿಟ್ಟು ತುಂಬ ಚೆನ್ನಾಗಿ ಬರುತ್ತೆ. ನಂತರ ನೀವು ಅದು ಬೆಳೆದಂಗೆ ಅದನ್ನು ಪಿಂಚ್ ಮಾಡ್ತಾ ಬರಬೇಕು. ಪಿಂಚಿಂಗ್ ಅಂದರೆ ನೋಡಿ, ಇದರದ್ದು ತುದಿ ಇರುತ್ತಲ್ಲ, ಇದನ್ನು ತೆಗಿತಾ ಬರಬೇಕು. ಆಗ ಇಲ್ಲಿಂದ ನಿಮಗೆ 2 ಕೌಟ್ಲುಗಳು ಹೊಡೆದು ನೋಡಿ, ಇಲ್ಲಿ ಆಗಿದೆ ಹೀಗೆ. ಅದು 2 ಆದರೆ ಅದು ದೊಡ್ಡದಾದಂಗೆ ಮತ್ತು ಹಾಗೆ ಪಿಂಚ್ ಮಾಡ್ತಾ ಬಂದರೆ ನಿಮಗೆ ಗಿಡ ಬುಷಿಯಾಗಿ ಬರುತ್ತೆ, ನೋಡಲಿಕ್ಕೂ ಸುಂದರವಾಗಿ ಕಾಣುತ್ತೆ. ಹೀಗೆ ನೀವು ಬುಷಿ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ನಾನು ಇಲ್ಲಿ 12 ಇಂಚಿನ ಪಾಟಲ್ಲಿ ನಾನು ಮಧ್ಯದಲ್ಲಿ ಈ ಬರ್ಗ್ಯಾಂಡಿ ರೆಡ್ ಕಲರ್ದು ಕೋಲಿಯಸ್ ಹಾಕಿ ಸುತ್ತ ಗ್ರೀನ್ ಕಲರ್ದನ್ನು ನೆಟ್ಟಿದ್ದೆ ನೋಡಿ, ಎಷ್ಟು ಎತ್ತರ ಬೆಳೆದಿದೆ ಅದು. ನೀವು ಒಂದು ಡಾರ್ಕ್ ಶೇಡ್ ಮತ್ತು ಒಂದು ಲೈಟ್ ಶೇಡ್ ಹಾಕಿದ್ರೆ ನೋಡಲಿಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ. ಅದೇ ರೀತಿ ಇದು ನೋಡಿ ಎಷ್ಟು ಎತ್ತರ ಬೆಳೆದಿದೆ, ಅದು ತುಂಬ ಚೆನ್ನಾಗೂ ಕಾಣ್ತಾ ಇದೆ. ಈ ಥರ ನೀವು ಬೇಕಿದ್ದರೆ ಅದೇ 12 ಇಂಚಸ್ ಪಾಟಲ್ಲ, ದೊಡ್ಡ ಪಾಟ್ಗಳಲ್ಲಾದರೆ ಹೀಗೆ ಮಾಡ್ಕೋಬೇಕು. ನೀವು ಚಿಕ್ಕ ಪಾಟ್ ಆದರೆ ಒಂದನ್ನೇ ನೆಟ್ಟು ಬೆಳೆಸ್ಕೋಬೋದು. ಇದರಲ್ಲಿ ತುಂಬ ಕಲರ್ಸ್ ಸಿಗುತ್ತೆ ನಿಮಗೆ. ನರ್ಸರಿಯಲ್ಲಿ ಹೋದರೆ ನಿಮಗೆ ಕಲರ್ ತುಂಬ ಕಲರ್ಸ್ ಬರುತ್ತೆ, ನೋಡಲಿಕ್ಕೂ ತುಂಬ ಸುಂದರವಾಗಿರುತ್ತೆ. ನಂತರ ಇದರದ್ದು ಫರ್ಟಿಲೈಸರ್ ಬಂದು ನಿಮಗೆ 15 ಡೇಸ್ ಒನ್ಸ್ ಅಥವಾ ತಿಂಗ್ಳಿಗೆ ಒಂದು ಸರಿ ಅಂತ ಏನು ಹಾಕೋದು ಬೇಡ. ಈ ಒಂದು 2 ತಿಂಗ್ಳಿಗೆ ಒಂದು ಸರಿ ಒಂದು ಅಥವಾ 1 ತಿಂಗ್ಳಿಗೆ ಒಂದು ಸರಿ ಏನಾದರೂ ಸಗಣಿ ಗೊಬ್ಬರದ ಫರ್ಟಿಲೈಸರ್ ಅದು ಲಿಕ್ವಿಡ್ ಫರ್ಟಿಲೈಸರ್ನ ಹಾಕ್ತಾ ಬಂದರೆ ಸಾಕು. ಅಥವಾ NPK ನೀವು ಬೇರೆ ಗಿಡಗಳಿಗೆ ಕೊಡಬೇಕಾದ್ರೆ ಸ್ವಲ್ಪ NPK ಹಾಕಿದ್ರೂ ಚೆನ್ನಾಗಿ ಬರುತ್ತೆ. ಮೇನ್ ನಿಮಗೆ ಪಿಂಚಿಂಗ್ ಮಾಡ್ತಾ ಇರಬೇಕು. ಮತ್ತು ಲೈಟಿಂಗ್ ಬಂದು ನೀವು ಡೈರೆಕ್ಟ್ ಸನ್ಲೈಟಲ್ಲಿ ಇಟ್ಟರೆ ಲೀಫ್ ಎಲ್ಲ ಬರ್ನ್ ಆಗಿ ಚೆನ್ನಾಗಿ ಕಾಣೋದಿಲ್ಲ. ನೀವು ನಿಮ್ಮ ಮನೆ ಯಾವ ಭಾಗದಲ್ಲಿ 1 ಅಥವಾ 2 ಗಂಟೆ ಟೈಮಿಂಗ್ ಬಿಸಿಲಿರುತ್ತೆ ಆ ಭಾಗಕ್ಕೆ ಇಟ್ಟರೆ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ, ಚೆನ್ನಾಗೂ ಕಾಣುತ್ತೆ ಫ್ರೆಂಡ್ಸ್ ನೋಡಿ. ಈ ಇನ್ಫಾರ್ಮೇಷನ್ ಇಷ್ಟ ಆಯಿತು ಅಂದರೆ ಪ್ಲೀಸ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮೈ ಚಾನಲ್. ಥ್ಯಾಂಕ್ ಯು.